ರಾಷ್ಟ್ರ ಪ್ರಶಸ್ತಿ ವಿಜೇತೆ ಕನ್ನಡದ ನಟಿ ಪ್ರಿಯಾಮಣಿ ಅವರು ಮದುವೆಯ ನಂತರ ಸದ್ದಿಲ್ಲದೆಯೇ ಊಟಿಯಲ್ಲಿ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ. ಹಿಂದಿ ಚಿತ್ರವೊಂದರಲ್ಲಿ ಪ್ರಿಯಾಮಣಿ ಅಭಿನಯಿಸುತ್ತಿದ್ದು ಆ ಚಿತ್ರದ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ. ಬಹು ವರ್ಷಗಳ ಬಳಿಕ ಅವರು ಬಾಲಿವುಡ್ ನತ್ತ ಗಮನ ಹರಿಸಿದ್ದಾರೆ. ಇನ್ನು ಸೆಪ್ಟೆಂಬರ್ನಿಂದಲೇ ಆ ಚಿತ್ರದ ಶೂಟಿಂಗ್ ನಲ್ಲಿ ಪ್ರಿಯಾಮಣಿ ಬ್ಯುಸಿ ಆಗಿದ್ದಾರಂತೆ. ಚಿತ್ರದ ಚಿತ್ರೀಕರಣ ಅಕ್ಟೋಬರ್ 15 ಮುಕ್ತಾಯವಾಗಲಿದೆ. ಕಿಸ್ ಚಿತ್ರದ ಯುವ ನಟಿ ಶ್ರೀಲೀಲಾಗೆ ಡಾಕ್ಟರ್ ಆಗುವ ಗುರಿ. ನಿರ್ದೇಶಕ ಎಟಿ ಅರ್ಜುನ್ ಅವರ ಮುಂದಿನ ಚಿತ್ರ ಕಿಸ್ ಮೂಲಕ 16 ವರ್ಷದ ಶ್ರೀಲೀಲಾ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಶ್ರೀಲೀಲಾಗೆ ನಾಯಕನಾಗಿ ವಿರಾಟ್ ಅಭಿನಯಿಸುತ್ತಿದ್ದು ಚಿತ್ರೀಕರಣ ಪ್ರಾರಂಭವಾಗಿದೆ. ಇತ್ತೀಚೆಗೆ ಶ್ರೀಲೀಲಾ ಸಂದರ್ಶನ ನೀಡಿದ್ದು ಡಾಕ್ಟರ್ ಆಗುವ ಗುರಿ ಹೊಂದಿದ್ದು ಈಗಲೂ ಅದಕ್ಕಾಗಿ ತಯಾರಿ ನಡೆಸುತ್ತಿರುವುದಾಗಿ ಹೇಳಿದ್ದಾರೆ. ಚಿತ್ರರಂಗವನ್ನ ನಾನಾಗಿಯೇ ಆಯ್ಕೆ ಮಾಡಿಕೊಳ್ಳಲಿಲ್ಲ, ಆದರೆ ಚಿತ್ರರಂಗದಲ್ಲಿಯೂ ಉತ್ತಮವಾಗಿ ಮಾಡಬಲ್ಲೆ ಎಂದು ಹಲವರು ಪ್ರೋತ್ಸಾಹ ನೀಡಿದ್ದು ನಾನು ಕಿಸ್ ಚಿತ್ರದಲ್ಲಿ ನಡೆಸಲು ಕಾರಣ ಎಂದು ಹೇಳಿದ್ದಾರೆ. ನನಗೆ ಡಾಕ್ಟರ್ ಆಗುವ ಗುರಿಯನ್ನ ಹೊರತುಪಡಿಸಿ ಬೇರೇನೂ ಯೋಜನೆ ಇರಲಿಲ್ಲ. ಚಿತ್ರರಂಗದಲ್ಲಿ ನಡೆಸುವ ಅವಕಾಶ ಸಿಕ್ಕಿರುವುದು ನನಗೆ ಅನಿರೀಕ್ಷಿತ ಎಂದು ಹೇಳಿದ್ದಾರೆ. ಡಾಕ್ಟರ್ ಆಗುವ ಭರವಸೆಯನ್ನ ನಾನು ಈಡೇರಿಸುತ್ತೇನೆ ಎಂದು ಶ್ರೀಲೀಲಾ ಹೇಳಿದ್ದಾರೆ. ಹರಿಶ್ಚಂದ್ರದಲ್ಲಿ ಸ್ನೇಹಿತರ ಮಿಲನ. ಸತ್ಯ ಹರಿಶ್ಚಂದ್ರ ಇದೇ ದೀಪಾವಳಿಗೆ ತೆರೆಗೆ ಬರುತ್ತಿರುವ ಚಿತ್ರ. ಚಿತ್ರದ ಹೀರೋ ಶರಣ್, ನಾಯಕಿ ಭಾವನಾ ರಾವ್, ನಿರ್ದೇಶಕ ದಯಾಳ್ ಪದ್ಮನಾಭನ್, ನಿರ್ಮಾಪಕ ಕೆ ಮಂಜು. ಈ ಇಷ್ಟು ಜನರ ಮಧ್ಯೆ ಇರೋ ಒಂದು ಕಾಮನ್ ವಿಷಯ, ಇವರೆಲ್ಲರೂ ಸ್ನೇಹಿತರು. ಸಿನಿಮಾವನ್ನ ರಿಲೀಸ್ಗೆ ಸಿದ್ಧಪಡಿಸಿರುವ ನಿರ್ದೇಶಕ ದಯಾಳ್ ಪದ್ಮನಾಭನ್ ಬಿಗ್ ಬಾಸ್ ಮನೆ ಸೇರಿದ್ದಾರೆ. ವಿಶೇಷವೆಂದರೆ ಶರಣ್ ಮತ್ತು ದಯಾಳ್ ಇಬ್ಬರು ಚಿತ್ರರಂಗಕ್ಕೆ ಬಂದಿದ್ದು ಒಂದೇ ಸಮಯದಲ್ಲಿ. ಇನ್ನು ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಶರಣ್ ಅವರಿಂದ ಎಷ್ಟು ವಿಷಯಗಳನ್ನ ಕಲಿತೆ, ಒಳ್ಳೊಳ್ಳೆಯ ಮಾಹಿತಿ ಪಡೆದುಕೊಂಡೆ ಎಂದಿದ್ದಾರೆ ದಯಾಳ್. ಇನ್ನು ಭಾವನಾ ರಾವ್ ಅವರು ಫೇಮಸ್ ಆಗಿದ್ದು ಗಾಳಿಪಟದ ಮೂಲಕ. ನಿರ್ದೇಶಕ ಯೋಗರಾಜ್ ಭಟ್ ಅವರಿಗೆ ಭಾವನಾ ರಾವ್ ಅನ್ನ ಪರಿಚಯಿಸಿದ್ದೇ ದಯಾಳ್. ಚಿತ್ರದ ನಿರ್ಮಾಪಕ ಕೆ ಮಂಜು ಜೊತೆ ಈ ಹಿಮದ ಯಶವಂತ ಸಿನಿಮಾ ಮಾಡಿದ್ದ ದಯಾಳ್ ಮಂಜು ಅವರಿಗೂ ಸ್ನೇಹಿತರು. ಹೀಗೆ ಸ್ನೇಹಿತರೆಲ್ಲ ಒಟ್ಟಾಗಿ ಸೇರಿ ಮಾಡಿರುವ ಸಿನಿಮಾ ದೀಪಾವಳಿಗೆ ತೆರೆ ಕಾಣುತ್ತಿದೆ. ಅದು ಪಟಾಕಿಯಂತೆ ಸದ್ದು ಮಾಡಿ ಸುರುಸುರು ಬತ್ತಿಯಂತೆ ಬೆಳಗಲಿ. ಮಳೆ ಎಫೆಕ್ಟ್ ಚಿತ್ರ ಮಂದಿರಗಳಿಗೂ ಗಡಗಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ತಾರಕ್ ಥಿಯೇಟರ್ ನಲ್ಲಿದೆ. ಒಳ್ಳೆಯ ಅಭಿಪ್ರಾಯಗಳು ಇವೆ. ಕಲೆಕ್ಷನ್ ಚೆನ್ನಾಗಿದೆ. ಧ್ರುವ ಸರ್ಜಾ ಅಭಿನಯದ ಸಿನಿಮಾ ಕೂಡ ಚೆನ್ನಾಗಿ ಉಡುತ್ತಿದೆ. ಹಲವರು ಹೊಸಬರ ಸಿನಿಮಾಗಳು ಕೂಡ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿವೆ. ಆದರೂ ಚಿತ್ರಮಂದಿರಗಳಿಗೆ ಜನರಿಲ್ಲ. ಏಕೆಂದು ನೋಡಿದರೆ ಎಲ್ಲರೂ ಈಗ ಮಳೆಯತ್ತ ಬೊಟ್ಟು ಮಾಡುತ್ತಿದ್ದಾರೆ ಮಳೆಯ ಅಬ್ಬರಕ್ಕೆ ಬೆಂಗಳೂರಿನ ಜನರಷ್ಟೇ ಅಲ್ಲ, ಚಿತ್ರಮಂದಿರಗಳು ಚಿತ್ರರಂಗವೂ ನಡುಗುವಂತಾಗಿದೆ. ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರ ಸಂಖ್ಯೆಯಲ್ಲೂ ಇಳಿಮುಖವಾಗಿದೆ. ಮೊದಲಿದ್ದ ಕಲೆಕ್ಷನ್ಗೆ ಹೋಲಿಸಿದರೆ 25% ಕಲೆಕ್ಷನ್ ಕುಸಿದಿದೆಯಂತೆ. ಅದರಲ್ಲೂ ಫಸ್ಟ್ ಶೋ ಮತ್ತು ಸೆಕೆಂಡ್ ಶೋಗಳಿಗೆ ಜನ ಬರುತ್ತಿಲ್ಲ, ಕಾರಣ ಮಳೆ. ಹೀಗಾಗಿ ಗಾಂಧಿನಗರದ ಮಂದಿಯೂ ಮಳೆಗೆ ನಲುಗಿದ್ದಾರೆ. ಚಿತ್ರಗಳ ಕಲೆಕ್ಷನ್ ಕುಸಿಯುತ್ತಿದೆ. ಸಾವಿರ ಸಿನಿಮಾ ಸರ್ದಾರ ಹೊನ್ನಾವಳಿ ಕೃಷ್ಣ. ಹೊನ್ನಾವಳಿ ಕೃಷ್ಣ ಅಭಿನಯದ ಮೊದಲ ಚಿತ್ರ ನ್ಯಾಯವೇ ದೇವರು. 1000ನೇ ಚಿತ್ರ ಭೂತಯ್ಯನ ಮಗ ಅಯ್ಯು. ಆ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಹೊನ್ನಾವಳಿಯವರು, ನನಗೆ 1000 ಸಿನಿಮಾಗಳಲ್ಲಿ ನಟಿಸಿದ್ದೇನೆಂಬ ಅಹಂಇಲ್ಲ. ಕಲಾವಿದರಿಗೆ ವೃತ್ತಿಯಲ್ಲಿ ನಯ ಅಭಿನಯತೆ ಇರಬೇಕು, ಆಗ ಮಾತ್ರವೇ ಉನ್ನತ ಮಟ್ಟಕ್ಕೆ ಇರಲು ಸಾಧ್ಯ. ಅದನ್ನ ನಾನು ರಾಜ್ರಿಂದ ಕಲಿತೆ ಎಂದು ಸ್ಮರಿಸಿಕೊಳ್ಳುತ್ತಾರೆ. 45 ವರ್ಷಗಳಿಂದ ಚಿತ್ರರಂಗದಲ್ಲಿರುವ ಹೊನ್ನಾವಳಿ ಕೃಷ್ಣ ಸದ್ಯ ಭೂತಯ್ಯನ ಮಗ ಅಯ್ಯು ಚಿತ್ರದಲ್ಲಿ ನಟಿಸಿದ್ದಾರೆ. ಹಳೆಯ ಭೂತಯ್ಯನ ಮಗ ಅಯ್ಯು ಚಿತ್ರಕ್ಕೂ ಈ ಚಿತ್ರಕ್ಕೂ ಯಾವುದೇ ಸಂಬಂಧ ಇಲ್ಲ. ಹೆಸರೊಂದನ್ನ ಹೊರತುಪಡಿಸಿ ಭೂತಯ್ಯನ ಮಗ ಅಯ್ಯು ಹೊನ್ನಾವಳಿ ಕೃಷ್ಣ ಅವರಿಗೆ ಸ್ಮರಣೀಯ ಚಿತ್ರವಾಗಲಿ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ಸುದೀಪ್ ನಿರ್ದೇಶನದ ಬಗ್ಗೆ ಮಾತನಾಡಿದ್ದಾರೆ. ನನ್ನ ಜೊತೆ ಸೇರಿಕೊಂಡು ಒಂದಷ್ಟು ಕನಸುಗಳನ್ನ ನನಸು ಮಾಡಿಕೊಳ್ಳುವ ಆಸೆಯಿಂದ ಸುಮಾರು ಜನ ಪ್ರತಿಭೆಗಳು ಕಾಯುತ್ತಿದ್ದಾರೆ. ಒಂದು ಸಿನಿಮಾ ಸೋತಾಗ ಕಲಾವಿದ ಸಾಯುವುದಿಲ್ಲ, ಅವನಿಗೋಸ್ಕರ ಒಂದು ಪಾತ್ರವನ್ನ ಯಾರೂ ಬರೆಯುವುದಿಲ್ಲ ಎಂದಾಗ ಅವನು ಸಾಯುತ್ತಾನೆ. ನನಗೆ ನಿರ್ದೇಶನ ಮಾಡಬೇಕು ಎನಿಸಿದಾಗ ಖಂಡಿತ ಮಾಡುತ್ತೇನೆ ಎಂದು ಉತ್ತರ ನೀಡಿದ್ದಾರೆ. ಅಂದಹಾಗೆ ಸುದೀಪ್ ಮೈ ಆಟೋಗ್ರಾಫ್ ಚಿತ್ರದ ಮೂಲಕ ನಿರ್ದೇಶನ ಶುರು ಮಾಡಿ ನಂತರ ನಂಬರ್ 73 ಶಾಂತಿ ನಿವಾಸ, ಜಸ್ಟ್ ಮಾತ್ ಮಾತಲ್ಲಿ ವೀರ ಮದಕರಿ, ಕೆಂಪೇಗೌಡ ಹಾಗೂ ಮಾಣಿಕ್ಯ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. 2014ರಲ್ಲಿ ಮಾಣಿಕ್ಯ ಚಿತ್ರದ ಬಳಿಕ ಸುದೀಪ್ ನಟನೆಯಲ್ಲಿ ಮಾತ್ರ ಬ್ಯುಸಿ ಇದ್ದಾರೆ.
ರೆಬಲ್ ಸ್ಟಾರ್ ಅಂಬರೀಷ್ ಮತ್ತೆ ಪೂರ್ಣ ಪ್ರಮಾಣದ ನಾಯಕನಾಗಿ ಅಭಿನಯಿಸುತ್ತಿದ್ದು ಈ ಚಿತ್ರಕ್ಕೆ ಅಂಬಿ ನಿಂಗೆ ವಯಸ್ಸಾಯ್ತೋ ಎಂಬ ಶೀರ್ಷಿಕೆಯನ್ನು ನೀಡಲಾಗಿದೆ. ಈ ಮಧ್ಯೆ ಅಂಬಿ ನಿಂಗೆ ವಯಸ್ಸಾಯ್ತೋ ಟೈಟಲ್ ಕೊಟ್ಟಿದ್ದು ಯಾರು ಎಂಬ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಈ ಚಿತ್ರಕ್ಕೆ ಈ ಟೈಟಲ್ ಕೊಟ್ಟಿರುವುದೇ ಸುದೀಪ್ ಅವರಂತೆ. ಚಿತ್ರದಲ್ಲೂ ವಿಶೇಷ ಪಾತ್ರವನ್ನ ಕೂಡ ಸುದೀಪ್ ನಿರ್ವಹಿಸಲಿದ್ದಾರೆ. ಅಂಬರೀಷ್ ಅವರಲ್ಲಿ ಒಂದು ಎನರ್ಜಿ ಕಾಣಿಸುತ್ತದೆ. ನನ್ನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡುತ್ತಿದ್ದಾರೆ, ಒಂದು ಟ್ರೈಲರ್ ಕೂಡ ಮಾಡುತ್ತಿದ್ದೇವೆ. ಅಂಬರೀಷ್ ಅವರಿಗೆ ಸೂಕ್ತವಾಗುವಂತೆ ಬರವಣಿಗೆ ಕೆಲಸಗಳು ನಡೆಯುತ್ತಿದೆ ಎಂದು ಸುದೀಪ್ ತಿಳಿಸಿದ್ದಾರೆ. ಕುರುಕ್ಷೇತ್ರ ಸಿನಿಮಾದ ಹಿಂದಿ ಡಬ್ಬಿಂಗ್ ಹಕ್ಕು ದಾಖಲೆ ಬೆಲೆ ರೂ 9 ಕೋಟಿಗೆ ಮಾರಾಟ. ಕುರುಕ್ಷೇತ್ರ ಸಿನಿಮಾ ಹಿಂದಿ ಡಬ್ಬಿಂಗ್ ಹಕ್ಕು ಪಡೆಯಲು ಹಲವರು ಪ್ರಯತ್ನ ಪಟ್ಟರು, ಆದರೆ ಅಂತಿಮವಾಗಿ ಆದಿತ್ಯ ಅವರಿಗೆ ಸಿಕ್ಕಿದೆ. ಜೊತೆಗೆ ಅತ್ಯಧಿಕ ಹಣಕ್ಕೆ ಮಾರಾಟವಾಗಿದೆ ಎಂದು ಮೂಲಗಳು ತಿಳಿಸಿವೆ. ಯಾವಾಗಲೂ ಹೂಡಿಕೆದಾರರು ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಿರುತ್ತಾರೆ. ಆರಂಭದಲ್ಲಿ 4 ಕೋಟಿ ರೂಪಾಯಿಗೆ ಕೋಟ್ ಮಾಡಲಾಗಿತ್ತು, ಅಂತಿಮವಾಗಿ 9 ಕೋಟಿಗೆ ಮಾರಾಟವಾಗಿದೆ. ಕನ್ನಡದಲ್ಲಿ ಇದೇ ಮೊದಲ ಬಾರಿಗೆ ದಾಖಲೆಯ ಬೆಲೆಗೆ ಡಬ್ಬಿಂಗ್ ಹಕ್ಕು ಮಾರಾಟವಾಗಿದೆ. ಅಷ್ಟೇ ಅಲ್ಲದೆ ತಮಿಳು, ತೆಲುಗು, ಮಲಯಾಳಂ ಭಾಷೆಗಳ ಡಬ್ಬಿಂಗ್ ಹಕ್ಕು 20 ಕೋಟಿ ರೂಗೆ ಮಾರಾಟವಾಗಿದೆ. ಇನ್ನು ಸಂಗೀತ ಸೇರಿದಂತೆ ಸ್ಯಾಟಲೈಟ್ ಮಾರಾಟ ಹಕ್ಕುಗಳಿಂದ ಹಾಕಿರುವ ಬಂಡವಾಳ ವಾಪಸ್ ಬರುತ್ತಿದೆ ಎನ್ನಲಾಗುತ್ತಿದೆ. ನಟ ಯಶ್ KGF ಸಿನಿಮಾ 2 ಭಾಗಗಳಲ್ಲಿ. KGF ಚಿತ್ರ ಸೀಕ್ವೆಲ್ ಗಳಲ್ಲಿ ಬರಲಿದೆ ಎಂಬ ಸುದ್ದಿ ಹರಿದಾಡೋಕೆ ಶುರುವಾಗಿದೆ. ಉಗ್ರಂ ಖ್ಯಾತಿಯ ಪ್ರಶಾಂತ್ ನೀಲ್, ರಾಕಿಂಗ್ ಸ್ಟಾರ್ ಯಶ್ ಹಾಗೂ ನಿರ್ಮಾಪಕ ವಿಜಯ್ ಕಿರಗುಂದೂರು ಒಟ್ಟಿಗೆ ಸೇರಿದ್ದಾರೆ ಎಂಬ ಸುದ್ದಿ ಹೊರಬಿದ್ದ ದಿನದಿಂದಲೂ KGF ನಿರೀಕ್ಷೆ ಹುಟ್ಟಿಸುತ್ತಲೇ ಇದೆ. ಆದರೆ ಚಿತ್ರತಂಡ ಹೊರಗೆ ಮಾತನಾಡುವುದಿಲ್ಲ. ಇಂತಹ ಸುದ್ದಿಗಳಿಗೆ ಸದ್ಯಕ್ಕಂತೂ ಬರವಿಲ್ಲ. ಸದ್ಯಕ್ಕಂತೂ ಗಾಂಧಿನಗರದಲ್ಲಿ KGF ಚಿತ್ರದ ಸೀಕ್ವೆಲ್ ಬರಲಿದೆ ಎಂಬ ಸುದ್ದಿ ಗಾಂಧಿ ನೋಟಿನಷ್ಟೇ ಸರಾಗವಾಗಿ ಓಡಾಡುತ್ತಿದೆ. ಚಿತ್ರದಲ್ಲಿ 1970 ದಶಕದ ಕಥೆ ಇದೆಯಂತೆ. ಚಿತ್ರದಲ್ಲಿ 500ಕ್ಕೂ ಹೆಚ್ಚು ಗಡ್ಡ ದಾರಿಗಳಿದ್ದಾರಂತೆ. ಇಂತಹ ಸುದ್ದಿಗಳ ಮಧ್ಯೆ ಈಗ ಇನ್ನೊಂದು ಸುದ್ದಿ, KGF ಚಿತ್ರ 2 ಭಾಗಗಳಲ್ಲಿ ರಿಲೀಸ್ ಆಗಲಿದೆಯಂತೆ. ಸದ್ಯಕ್ಕಿದು ಅಂತೆಕಂತೆ ಸುದ್ದಿ ಮಾತ್ರ. ಮೆಗಾಸ್ಟಾರ್ ಚಿರು ಚಿತ್ರವನ್ನ ಸುದೀಪ್ ಕನ್ಫರ್ಮ್ ಮಾಡಿಲ್ಲ. ಚಿತ್ರತಂಡ ಹೇಳಿಕೊಂಡಿರುವ ಪ್ರಕಾರ ದಕ್ಷಿಣ ಭಾರತದ ಹಲವು ಸ್ಟಾರ್ ನಟರ ಜೊತೆ ಕನ್ನಡ ಸುದೀಪ್ ಕೂಡ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿತ್ತು. ಆದ್ರೆ ಈ ಸಿನಿಮಾ ಕನ್ಫರ್ಮ್ ಆಗಿಲ್ಲ ಎಂದು ಸ್ವತಃ ಸುದೀಪ್ ಅವರೇ ತಿಳಿಸಿದ್ದಾರೆ. ಈ ಪ್ರಾಜೆಕ್ಟ್ ಅಭಿನಯಿಸುವುದರ ಬಗ್ಗೆ ಇನ್ನೂ ಮಾತುಕತೆಯ ಹಂತದಲ್ಲಿದೆ ಎಂದು ಕಿಚ್ಚ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ನಟಿಸುವುದು ಅನುಮಾನವೆಂದು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಸುದೀಪ್ ಅವರು ಚಿತ್ರಕ್ಕಾಗಿ ಸುಮಾರು 50ರಿಂದ 60 ದಿನಗಳ ಕಾಲ್ ಶೀಟ್ ನೀಡಬೇಕಂತೆ. ಈಗಾಗಲೇ ಹಲವು ಪ್ರಾಜೆಕ್ಟ್ ಗಳಲ್ಲಿ ಬ್ಯುಸಿ ಇರುವ ಸುದೀಪ್ ಈ ಒಂದು ಚಿತ್ರಕ್ಕೆ 50ರಿಂದ 60 ದಿನ ಮೀಸಲಿಡಲು ಕಷ್ಟ ಎಂದು ನಿರ್ಧರಿಸಿದ್ದಾರಂತೆ. ಈ ಚಿತ್ರದ ಬಗ್ಗೆ ಮಾತುಕತೆ ನಡೆಯುತ್ತಿದ್ದು ಮುಂದೇನಾಗುತ್ತೆ ಎಂದು ಕಾದು ನೋಡೋಣ ಎಂದು ಸ್ವತಃ ಸುದೀಪ್ ಅವರೇ ಹೇಳಿದ್ದಾರೆ.